ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ವಾ ನಿಮ್ಗೆಲ್ಲಾರ್ಗು ಕೂಡ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರ ಮತ್ತೆ ರೇಷನ್ ಕಾರ್ಡ್ ಇರೋರಿಗೆ ಒಂದು ಬಿಗ್ ಶಾಕ್ ನ ಕೊಟ್ಟಿದೆ ಒಂದು ರಾಜ್ಯ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಏನೊಂದು ರೇಷನ್ ಕಾರ್ಡ್ ಗೆ ಏನು ಅಪ್ಡೇಟ್ಸ್ ಬಂದಿದೆ ಅದನ್ನ ವಿತ್ ಪ್ರೂಫ್ ನಿಮ್ಮ ಕಣ್ಮುಂದೆ ಇರ್ತೀನಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದರೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನೀವು ಈ ಒಂದು ವೀಡಿಯೋದಲ್ಲಿ ಹೇಳೋವಂಥ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕು ಏನೂ ಕೂಡ ಡೌಟ್ ಬರಬಾರ್ದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಅವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೊತಾ ಇರ್ತೀರಾ ಇಲ್ಲಿ ಇಲ್ಲಿ ರೇಷನ್ ಕಾರ್ಡ್ ಬಂದ್ಬಿಟ್ಟು ಎಲ್ಲರ ಹತ್ರನೂ ಕೂಡ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಜನದ ಹತ್ರ ಇರಲ್ಲ ಇವಾಗ ಯಾರ್ಯಾರ ಹತ್ರ ಇಲ್ಲ ಅವ್ರಿಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಮತ್ತೆ ಯಾರ್ಯಾರ ಹತ್ರ ಇದೆ ಅವ್ರಿಗೊಂದು ಬಿಗ್ ಶಾಕು ಕೂಡ ಕೊಟ್ಟಿದೆ ಎರಡರ ಬಗ್ಗೆ ಕೂಡ ನೋಡೋಣ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ವಾ ಏನು ಕೂಡ ತಲೆ ಕೆಡಿಸ್ಕೊಬೇಡಿ ಆದರೆ ಇವಾಗ ರಾಜ್ಯ ಸರ್ಕಾರ ನಿಮಗೊಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ಜುಲೈ ಎರಡನೇ ತಾರೀಕು ಮತ್ತೆ ನಾಳೆ ಜುಲೈ ಮೂರನೇ ತಾರೀಕು ಎರಡು ದಿನವೂ ಕೂಡ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇರಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ನಿಮ್ಮ ಹತ್ರ ಏನಾದರೂ ಆಗಲೇ ರೇಷನ್ ಕಾರ್ಡ್ ಇದೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ನೀವು ಚೇಂಜಸ್ ಕೂಡ ಮಾಡ್ಬೋದಾಗಿರುತ್ತೆ ಇವತ್ತು ಮತ್ತು ನಾಳೆ ಇಲ್ಲಿ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಇವಾಗ ಯಾರ್ಯಾರು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊತೀರಾ ಇವತ್ತು ಮತ್ತು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಅದು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಮತ್ತು ರೇಷನ್ನು ಕೂಡ ತೊಳೋಕ್ಕಾಗೋಲ್ಲ ಬರೀ ನೀವು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ರೇಷನ್ ಕಾರ್ಡ್ ಕೊಟ್ಬಿಟ್ಟು ಡಿಸ್ಕೌಂಟು ನಿಮ್ಗೆ ಕೊಡ್ತಾರಲ್ಲ ಒಂದು ಹಾಸ್ಪಿಟ್ಲ್ಗಳಲ್ಲಿ ಆ ಒಂದು ಸೇವೆಗೆ ನೀವು ಬಳಸ್ಬೋದಾಗಿರುತ್ತೆ ಅಂತ ಅಂತ ರಾಜ್ಯ ಸರ್ಕಾರದವರು ಒಂದು ಆದೇಶನ ಓಡಿಸಿದ್ದಾರೆ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಡೆಫಿನೆಟ್ಲಿ ಅವ್ರು ಖುಷಿ ಪಡ್ತಾರೆ ಅವ್ರಿಗೆ ಎಲ್ಪ್ ಆಗುತ್ತೆ ನೀವು ಕರ್ನಾಟಕವನ್ನು ಒಂದು ಹೋಗ್ಬಿಟ್ಟು ಅಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಮತ್ತು ನಿಮ್ಮ ಹತ್ರ ಏನು ಆಗಲೇ ರೇಷನ್ ಕಾರ್ಡ್ ಇದೆ ಮತ್ತು ರೇಷನ್ ಕಾರ್ಡಲ್ಲಿ ನೀವೇನಾದರೂ ಚೇಂಜಸ್ ಮಾಡಬೇಕು ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಹೊಸ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂತ ಇದೀರಾ ಅಂದರೆ ಇವತ್ತು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ಟೈಮ್ ಇದೆ ಮತ್ತು ನಾಳೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ಟೈಮ್ ಇದೆ ಇವೆರಡು ದಿನದಲ್ಲಿ ಯೂಸ್ ಮಾಡಿಕೊಂಡು ನೀವು ಒಂದು ಗ್ರಾಮವನ್ನ ಹೋಗ್ಬಿಟ್ಟು ನೀವು ಎಡಿಟು ಕೂಡ ಮಾಡಿಸ್ಕೋಬೋದಾಗಿರುತ್ತೆ ಬೇಗ ಬೇಗ ಹೋಗಿ ಯಾಕೆಂದರೆ ಸರ್ವರ್ ಆಮೇಲೆ ಬ್ಯುಸಿ ಆಗ್ಬಿಡುತ್ತೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸರಿನಾ ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಮತ್ತು ಯಾರ್ಯಾರು ಇವಾಗ ಅರ್ಜಿ ಸಲ್ಲಿಸಿದ್ರಲ್ಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವ್ರಿಗೆ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ಕಾನೂನುಗಳು ಜಾರಿ ಆಗ್ತಿದೆ ಯಾಕೆಂದರೆ ಇವಾಗ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕವರೆಗೂ ಕೂಡ ಸಾಕಷ್ಟು ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಬಂದಿದೆ ಆದರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ನೀವು ನೋಡ್ಬೋದು ಸಾಕಷ್ಟು ಜನರಿಗೆ ಆಗಲೇ ಈ ಒಂದು ರೇಷನ್ ಕಾರ್ಡ್ ಇರೋದ್ರಿಂದ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಮತ್ತು ಗೃಹ ಜ್ಯೋತಿ ಐ ಡಿ ಫ್ರೀ ಕರೆಂಟ್ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಬಳಸ್ಕೊತಾ ಇದ್ದಾರೆ ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ರೆ ಅಂದ್ರೆ ಇದೆ ಯಾರ್ಯಾರು ಇವಾಗ ರೇಷನ್ ಕಾರ್ಡ್ಗೆ ಆಗಲಿ ಇವಾಗ ಅರ್ಜಿ ಸಲ್ಲಿಸಿದ್ರಲ್ಲ ಎರಡು ಸಾವಿರದ ಹದಿನೇಳರಿಂದ ಅವ್ರದ್ದು ಅಪ್ಲಿಕೇಶನ್ಸ್ ಎಲ್ಲಾನು ಕೂಡ ಇವಾಗ ವೆರಿಫಿಕೇಶನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಯಾರ್ಯಾರು ಇವಾಗ ಎರಡು ಸಾವಿರದ ಹದಿನೇಳರಿಂದ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಿರ್ತಾರೆ ಅವ್ರದೆಲ್ಲಾರದು ಕೂಡ ಡಾಕ್ಯುಮೆಂಟ್ಸ್ನ ಎಲ್ಲಾನು ಕೂಡ ಅವ್ರ ಮನೆ ಹತ್ರನೇ ಹೋಗಬೇಕಾಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟೇನೆ ರೇಷನ್ ಕಾರ್ಡ್ಗೆ ಏನೇನು ಕಂಡೀಷನ್ಸ್ ಇದೆಯಲ್ಲ ಅದೆಲ್ಲ ಕೂಡ ಫಾಲೋ ಆಗುತ್ತಾ ಆಗಲ್ವಾ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಎಲ್ಲಾನು ಕೂಡ ನೋಡಿ ವೆರಿಫೈ ಮಾಡಿ ಒಂದು ರೇಷನ್ ಕಾರ್ಡ್ನ ಕೊಡಿ ಸುಮ್ ಸುಮ್ನೆ ಆನ್ಲೈನ್ ಅಪ್ರೂವ್ ಕೊಡಬೇಡಿ ಅಂತ ಇವಾಗ ಆದೇಶ ಓಡಿಸಿದರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲಾರ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು